ನಾಳೆಯಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಾ ಇದೆ 10 ದಿನಗಳ ಕಾಲ ನಾಳೆಯಿಂದ ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ನಡೆಯಲಿದೆ ನಾಳೆ ಬೆಳಗ್ಗೆ 11 ಗಂಟೆಗೆ ವಿಧಾನಮಂಡಲದ ಅಧಿವೇಶನ ಆರಂಭ ಆಗ್ತಾ ಇದೆ ಮಂಗಳವಾರದಿಂದ ಉಭಯ ಸದನಗಳ ಕಲಾಪ ರಂಗೇರುತ್ತದೆ ಸಾಲು ಸಾಲು ಪ್ರಕರಣಗಳನ್ನು ಸದನದ ಮುಂದಿಡುವುದಕ್ಕೆ ಕೈ ನಾಯಕರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆಗೆ ವಿಪಕ್ಷದ ಅಸ್ತ್ರಗಳಿಗೆ ಪ್ರತ್ಯಸ್ತ್ರವನ್ನು ಬಿಜೆಪಿ ಪಾಳಿಯ ಕೂಡ ಸಿದ್ಧಪಡಿಸಿಕೊಂಡಿದೆ ನಾಳೆಯಿಂದ ಸೆಪ್ಟೆಂಬರ್ 23 ರವರೆಗೆ ರಾಜ್ಯದಲ್ಲಿ ಮಳೆಗಾಲದ ಅಧಿವೇಶನ ನಡೆಯತಾ ಇದೆ ಮತ್ತಷ್ಟು ಡೀಟೇಲ್ಸ್ ನನ್ನ ಸಹೋದ್ಯೋಗಿ ಗಣಪತಿ ನೀಡ್ತಾ ಹೋಗ್ತಾರೆ ಗಣಪತಿ ಚುನಾವಣೆಗೆ ಇನ್ನಿರುವಂತದ್ದು 7 ರಿಂದ 8 ತಿಂಗಳು ಹೀಗಾಗಿ ಈ ಬಾರಿಯ ಸದನ ಈ ಸದನ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆಡಳಿತ ಪಕ್ಷ ಹಾಗೆ ವಿಪಕ್ಷಗಳಿಗೂ ಕೂಡ ಇಷ್ಟು ದಿನಗಳ ಕಾಲ ಸದನದ ಹೊರಗೆ ಹೋರಾಟವನ್ನ ಮಾಡಿದ್ದಾಯಿತು ಆರೋಪ ಪ್ರತ್ಯಾರೋಪವನ್ನ ಮಾಡಿದ್ದಾಯಿತು ಅದು ಒಂದ ಲೆಕ್ಕ ಆದ್ರೆ ನಾಳೆಯಿಂದ ಸದನದ ಇವರಿಗೆ ಚಿಕ್ಕ ಮಕ್ಕಳು ಇದ್ರೂ ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸಿನೆಸ್ ಮಾಡ್ತಾರೆ ನೀವು ಕಲಿಬೇಕಾ ನೀವು ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅಲ್ಲಿ ಮಾಡುವಂತ ಆರೋಪ ಪ್ರತ್ಯಾರೋಪನೇ ಮತ್ತೊಂದು ಲೆಕ್ಕ ಹೀಗಾಗಿ ಯಾರ್ಯಾರ ತಯಾರಿ ಹೇಗಿದೆ ಗಣಪತಿ ವಿದ್ಯಾ ಖಂಡಿತ ಬಿಜೆಪಿ ಆಡಳಿತ ಅವಧಿಯಲ್ಲೇ ಆದಂತ ಬದಲಾವಣೆಗಳೇನಿದೆ ಅದನ್ನ ಎತ್ತಿಕೊಂಡು ಕಾಂಗ್ರೆಸ್ ಅವರು ಬಂದ್ರೆ ಕಾಂಗ್ರೆಸ್ನ ಅವಧಿಯಲ್ಲಿ ಯಾವೆಲ್ಲಾ ಹಗರಣಗಳಿದೆ ಆಗಿದೆ ಯಾವೆಲ್ಲಾ ಆರೋಪಗಳಿದೆ ಅದನ್ನೆಲ್ಲ ಒಂದ ರೀತಿಯಾದಂತ ಆರೋಪವನ್ನ ನೇರವಾಗಿ ನಾಳೆ ಸದನಕ್ಕೆ ತರುವಂತ ಕೆಲಸ ಆಡಳಿತ ಪಕ್ಷ ಮಾಡುತ್ತೆ ಸುಮಾರು 10 ದಿನಗಳ ಕಾಲ ನಡೆಯುವಂತ ಈ ಅಧಿವೇಶನದಲ್ಲಿ ನಾಳೆ ಬೆಳಿಗ್ಗೆ ಅಗಲಿದ ಗಣ್ಯರಿಗೆ ಸಂತಾಪ ನಡೆಯುತ್ತೆ ಅದಾದ ನಂತರ ಅಂದ್ರೆ ಮಂಗಳವಾರದಿಂದ ಆರಂಭವಾಗುವಂತ ಸದನದಲ್ಲಿ ಸಾಕಷ್ಟು ಒಂದು ಏಟು ಎದುರೇಟಿರಬಹುದು ಒಂದಷ್ಟು ಆರೋಪಕ್ಕೆ ಪ್ರತ್ಯಾರೋಪ ಇರಬಹುದು ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಇರಬಹುದು ಹೀಗೆ ಸಾಕಷ್ಟು ವಿಚಾರಗಳು ಉಳಿದಂತ 9 ದಿನಗಳಲ್ಲಿ ಕೂಡ ನಡೆಯುತ್ತೆ ಇನ್ನು ಪ್ರಮುಖವಾಗಿ ನಾವು ನೋಡೋದಾದ್ರೆ ಸರ್ಕಾರದ ಆಲೋಚನೆಗಳು ಹೇಗಿದೆ ವಿಪಕ್ಷಗಳು ಒಂದಷ್ಟು ಸಿದ್ಧತೆ ಮಾಡುತ್ತೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಆದಂತ ಸಣ್ಣದ ಇರಬಹುದು ಅಥವಾ ದೊಡ್ಡದಾಗಿರುವಂತ ತಪ್ಪುಗಳು ಏನಿದೆ ಅದನ್ನ ಎತ್ತಿ ಹಿಡಿಯಕ್ಕೆ ರೆಡಿ ಆಗುತ್ತೆ ಅನ್ನೋದು ಕೂಡ ಸರ್ಕಾರದಲ್ಲಿ ಗಮನದಲ್ಲಿ ಇರುವಂತದ್ದು ಯಾವೆಲ್ಲ ಆರೋಪಗಳು ಈಗಾಗಲೇ ಸರ್ಕಾರದ ಮೇಲೆ ಇರುವಂತದ್ದು ನಾವು ಒಂದೊಂದೇ ಆಗಿ ನೋಡೋದಾದ್ರೆ ಒಂದಷ್ಟು 40% ಆರೋಪ ಏನಿದೆ ಇದು ಬಹಳಷ್ಟು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಿರುವಂತದ್ದು ಅದರ ಹಿಂದೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದಾದ್ರೆ ಪಠ್ಯಪುಸ್ತಕದಲ್ಲಿ ಆದಂತ ಒಂದು ಬದಲಾವಣೆಗಳು ಅದು ಸರ್ಕಾರಕ್ಕಾದಂತ ಬದಲಾವಣೆಗಳು ಇರಬಹುದು ಜೊತೆಗೆ ಅದು ವಿಪಕ್ಷಗಳು ಬಳಸಿಕೊಂಡಂತ ಅಸ್ತ್ರಗಳಾಗಿರಬಹುದು ಅದರ ಜೊತೆಗೆ ಒಂದಷ್ಟು ಏನು ಇವತ್ತು ಬಿಜೆಪಿ ಕಾರ್ಯಕರ್ತರ ಹತ್ಯೆ ಏನಾಯ್ತು ಅದರ ಜೊತೆಗೆ ಒಂದಷ್ಟು ಮಳೆ ಹಾನಿ ಪರಿಹಾರ ಸಿಕ್ತಾ ಹೀಗೆ ಸಾಲು ಸಾಲು ಸರ್ಕಾರದ ಮೇಲೆ ಇರುವಂತ ಆರೋಪಗಳೇನಿದೆ ಅದನ್ನ ನೇರವಾಗಿ ಕಾಂಗ್ರೆಸ್ ನಾಳೆ ಸದನದ ಬಾಗಿಲಿಗೆ ತಂದು ಚರ್ಚೆಗೆ ಇಡುತ್ತೆ ಇದು ಸರ್ಕಾರಕ್ಕಾಗುತ್ತಾ ಅದಕ್ಕೆ ಉತ್ತರ ಕೊಡಕಾಗುತ್ತಾ ಇದಕ್ಕೆ ಸಂಪೂರ್ಣವಾದ ಒಂದು ರೀತಿಯಂತ ಉತ್ತರಗಳು ಸರ್ಕಾರದ ಬಳಿ ಇದ್ರೂ ಕೂಡ ವಿಪಕ್ಷಕ್ಕೆ ಸಿಕ್ಕಾಕಬೇಕಲ್ವಾ ನಿಮ್ಮ ಆಡಳಿತದಲ್ಲಿ ಅಂದ್ರೆ ವಿಪಕ್ಷ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಇದ್ದಾಗ ನಿಮ್ಮ ಆಡಳಿತದ ಅವಧಿಯಲ್ಲಿ ಏನೆಲ್ಲ ಮಾಡಿದರೆ ಅದು ಕೂಡ ಬಿಜೆಪಿಯ ತಲೆಯಲ್ಲಿರುವಂಥದ್ದು ಅದು ನೇರವಾಗಿ 2013 ಮತ್ತು 18 ಅಂದ್ರೆ ಆ ಅವಧಿಯಲ್ಲಿ ಸಿದ್ದರಾಮಯ್ಯವರ ಸರ್ಕಾರದಲ್ಲಾದಂತಹ ಯಾವೆಲ್ಲ ಆರೋಪಗಳಿದೆಯಲ್ಲ ಅದನ್ನ ನೇರವಾಗಿ ಆಡಳಿತ ಪಕ್ಷ ಸದನದಲ್ಲಿ ಇಡೋಕೆ ಪ್ರಯತ್ನ ಮಾಡ್ತಿರುವಂಥದ್ದು ಯಾವುದು ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಅರ್ಕಾವತಿ ಬಡಾವಣೆ ಇದೆಯಲ್ಲ ಅದರಲ್ಲಿ ಸಾಕಷ್ಟು ಒಂದು ಬದಲಾವಣೆ ಆಗಿದೆ ಒಂದು ವರದಿ ಕೂಡ ರೆಡಿ ಮಾಡಿತ್ತು ಆ ವರದಿ ಈಗ ಕಣ್ಮರೆಯಾಗಿದೆ ಹೇಗೆ ಅಂತ ಒಂದಷ್ಟು ಉದಾಹರಣೆ ಕೊಡೋದಾದ್ರೆ 2003 ರಲ್ಲಿ ಒಂದು ಅರ್ಕಾವತಿ ಬಡಾವಣೆ ವಿಚಾರವನ್ನ ಎತ್ತಿಕೊಂಡ್ರೆ ಅದರಲ್ಲಿ ಒಂದಷ್ಟು ಡಿನೋಟಿಫಿಕೇಶನ್ ಆಗಿರುವಂತಹ ವಿಚಾರ ಚರ್ಚೆಗೆ ಬರುತ್ತೆ ಅಲ್ಲಿ ಸಿದ್ದರಾಮಯ್ಯವರೇ ಸ್ವತಃ ನಿವೃತ್ತ ನ್ಯಾಯಮೂರ್ತಿಯಾದಂತಹ ಕೆಂಪಣ್ಣ ಅವರನ್ನ ಒಂದು ಆಯೋಗವನ್ನು ರೆಡಿ ಮಾಡಿ ಅದರ ವರದಿ ಕೂಡ ಕೇಳ್ತಾರೆ ಆದ್ರೆ ಆ ವರದಿ ಎಲ್ಲಿದೆ ಅಂತ ಇದುವರೆಗೂ ಕೂಡ ಯಾರಿಗೂ ಸ್ಪಷ್ಟವಾಗುತ್ತಿಲ್ಲ ಸಿದ್ದರಾಮಯ್ಯವರ ಸರ್ಕಾರ ಇದ್ದಾಗ ಆ ವರದಿಯನ್ನ ಸರ್ಕಾರದ ಬಳಿಯೇ ಇದೆ ಅದು ಯಾವುದೇ ಕಾರಣಕ್ಕೂ ಅಧಿವೇಶನದ ಬಳಿಗೆ ಚರ್ಚೆ ಬರಲ್ಲ ಅದೇನಾದರೂ ಕೂಡ ಚರ್ಚೆಗೆ ಬಂದಿದೆ ಆದಲ್ಲಿ ಸಿದ್ದರಾಮಯ್ಯವರು ಸಂಕಷ್ಟ ಸುಳಿಯಲ್ಲಿ ಸಿಗೋದಕ್ಕೆ ಗ್ಯಾರಂಟಿ ಇದು ಕೂಡ ಆಡಳಿತ ಪಕ್ಷಕ್ಕೆ ಗೊತ್ತು ಹೀಗಾಗಿ ಈ ನಿಟ್ಟಿನಲ್ಲಿ ಅರ್ಕಾವತಿ ಬಡಾವಣೆಯ ಡಿನೋಟಿಫಿಕೇಶನ್ ಏನು ಪ್ರಕರಣ ಇದೆಯಲ್ಲ ಇದು ಬಿಜೆಪಿಯವರಿಗೆ ಸಿಕ್ಕಿರುವಂತಹ ಪ್ರಬಲವಾದ ಅಸ್ತ್ರ ಮಂಗಳವಾರ ಹೇಳ್ತಾ ಇದ್ದೀನಿ ಮಂಗಳವಾರದಿಂದ ಕಳೆದ 9 ದಿನಗಳ ಕಾಲ ಇದೇ ಪ್ರಕರಣಗಳು ಅತಿ ಹೆಚ್ಚಾಗಿ ಬಿಜೆಪಿ ಪ್ರಬಲವಾಗಿ ಅಸ್ತ್ರವಾಗಿ ಮಾಡಿಕೊಳ್ಳುತ್ತೆ ಇನ್ನು ಒಂದಷ್ಟು ಹಿಂದೂ ಕಾರ್ಯಕರ್ತರ ಕೊಲೆ ಪ್ರಕರಣದಲ್ಲಿ ಬಿಜೆಪಿಯ ಜೊತೆ ಜೊತೆಗೆ ಕಾಂಗ್ರೆಸ್ ಕೂಡ ಜೆಡಿಎಸ್ ಬರಲಿಲ್ಲ ಅದು ಹಿಜಾಬ್ ವಿಚಾರ ಆಗಿರ್ಬೋದು ಪಠ್ಯಪುಸ್ತಕದ ವಿಚಾರ ಆಗಿರ್ಬೋದು ಎಲ್ಲ ಒಂದ್ ಕಡೆ ಹಿಂದೂ ವಿರೋಧಿ ನೀತಿಯನ್ನ ಕಾಂಗ್ರೆಸ್ ಅನುಸರಿಸುತ್ತೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ವಿರುದ್ಧ ಯಾವೆಲ್ಲ ಅಸ್ತ್ರಗಳನ್ನ ಅಂದ್ರೆ ಬಾಣಗಳನ್ನ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಕೂಡ ರೆಡಿ ಆಗಿದೆ ಹೀಗಾಗಿ ಎಷ್ಟು ಮಟ್ಟಿಗೆ ಆಡಳಿತ ಪಕ್ಷವನ್ನ ಶಿಕ್ಸಾಕೋಕೆ ರೆಡಿ ಆಗಿದೆಯೋ ಕಾಂಗ್ರೆಸ್ ಅದರ 100 ಪಟ್ಟಲ್ಲೇ ಇವತ್ತು ಬಿಜೆಪಿ ಕೂಡ ಸಿದ್ಧವಾಗಿರುವಂತದ್ದು ವಿದ್ಯಾ ಥ್ಯಾಂಕ್ ಯು ಗಣಪತಿ ತಮಿಳಾ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ